ನಮ್ಮನೆ ವಾತಾವರಣನೇ ಬದಲಾಗಿಬಿಟ್ಟಿದೆ. ಇನ್ನು ಮೊಮ್ಮಕ್ಕಳು ಬಂದ ಮೇಲೆ ಆ ಸಡಗರ ಹೇಗಿರಬಹುದಲ್ವಾ? ಅಪ್ಪ ಮನೆನಲ್ಲಿ ಸಂತೋಷ ಯಾವಾಗಲೂ ಹೀಗೆ ಇರಬೇಕು ಪದ್ಮ. ಈ ಮನೆ ಮೇಲೆ ಮನೆವರ ಮೇಲೆ ಯಾರು ಕೆಟ್ಟ ಕಣ್ಣು ಬಿಡದಾದ್ರೆ ಅಟ್ಟೆ ಸಾಕು ಕಣ. ದಾದಾಜಿ ಇಬ್ರು ಸುಸೇಂದ್ರನ ಹಿರಿಯೋಳು ಕಿರಿಯೋಳು ಅಂತ ಹೇಳಿ ಭೇದ ಭಾವ ಮಾಡ್ತಿದೀವಿ ಅಂತ ಅನ್ನಿಸ್ತಾ ಇಲ್ವಾ? ಯಾಕೆ ಅಂದ್ರೆ ಇದು ನಮ್ಮ ಕಾಲ ಅಲ್ಲ. ನಮ್ಮ ಕಾಲ ಆಗಿದ್ರೆ ಸರಿ ಇರ್ತಿತ್ತು. ಹಿರಿಯರು ಅಂದ್ರೆ ನಾವು ಎಷ್ಟು ಗೌರವ ಕೊಡ್ತಿದ್ವಿ, ಆಸ್ತಿಗಳಿಗೆ ಬೆಲೆನೇ ಕೊಡ್ತಿರ್ಲಿಲ್ಲ, ಹಾಗೆಲ್ಲ ಸಂಬಂಧಗಳಿಗೆ ಬೆಲೆ ಕೊಡ್ತಿದ್ವಿ ನಾವು. ಆದ್ರೆ ಈಗ ಹಾಗಿಲ್ವಲ್ಲ ದಾದಾಜಿ. ಧನ್ಯವಚನ ಈಗ್ನೋರು ಈಗೆಲ್ಲ ಆಸ್ತಿಗೆ ಎಷ್ಟೊಂದು ರೇಟ್ ಇದೆ. ಮುಂದೆ ಇದೇ ವಿಚಾರದಲ್ಲಿ ಅವರಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಬಂದ್ರೆ ಅಂತ ಅಲ್ಲ ಬಂದ್ರೆ ಮುಂದೆ ಅಂತ ಹೇಳ್ತಿದ್ದೀನಿ ಅಷ್ಟೇ. ಕಾಂಚನ ನಮ್ಮ ಮನೆಯಲ್ಲಿ ಹಾಗೆಲ್ಲ ಏನು ಆಗೋದಿಲ್ಲ. ಯಾರ್ದೋ ಮನೆಯಲ್ಲಿ ಹಾಗಾದ್ರೆ ಅದನ್ನ ನಮ್ಮ ಮನೆಗೆ ಹೋಲಿಸ್ಬೇಡ. ಅದು ಅಲ್ಲದೆ ಧನ್ಯಾಗಿ ಇದ್ರ ಬಗ್ಗೆ ಯಾವ ಅಸಮಾಧಾನ ಇಲ್ಲ ಅಂತ ನನಗೆ ಗೊತ್ತು. ಗೌರವ್ ವಚನಾಗ ಏನಾದ್ರು ಸಮಸ್ಯೆ ಇದೇನೋ? ದಾದಾಜಿ ಏನ್ ಮಾತು ಅಂತ ಕೇಳ್ತೀರಾ? ನಮ್ಮ ವಚ್ಚು ಏನು ಧನ್ಯ ತರ ಆಸ್ತಿ ಇಲ್ಲದೆ ಇರೋಳ? ಅವಳಪ್ಪ ವಚನ ಹೆಸರಿನಲ್ಲಿ ಬೇಕಾದಷ್ಟು ಆಸ್ತಿ ಮಾಡಿಟ್ಟಿದ್ದಾನೆ. ಇಂಥದ್ರ ಬಗ್ಗೆ ಅವಳೇ ತಲೆ ಕೆಡಿಸ್ಕೊತಾಳೆ. ಹೌದು ದಾದಾಜಿ, ವಚನ ಆಸ್ತಿ ಬಗ್ಗೆ ತಲೆನೇ ಕೆಡಿಸ್ಕೊಂಡ್ರಲ್ಲ. ಗೌರವ್ ನೀನ್ ಸುಮ್ಮನೆ ಮಾತುಗೆ ಹಾಗೆ ಹೇಳ್ತಿಲ್ಲ ತಾನೆ? ಶೋರ್ ಆಗಿ ಹೇಳ್ತಿದ್ಯಾ? ಅಯ್ಯೋ ಮಾತಿಗೆ ಏನ್ ಹೇಳೋದು, ಇವಳು ಮನೆಯವರೆದ್ರು ವಚನನ ಸಣ್ಣವಳನ್ನಾಗಿ ಮಾಡೋದಕ್ಕೆ ನೋಡ್ತಾ ಇದ್ದಾಳೆ. ನಮ್ಮ ವಚ್ಚು ನಿಂತರ ಅಲ್ಲ, ಅವಳ ಬಗ್ಗೆ ಏನೇನೋ ಕಲ್ಪನೆ ಮಾಡ್ಕೊಂಡು ಮಾತಾಡಕ್ ಹೋಗ್ಬೇಡ. ನನ್ನ ಮೊಮ್ಮಗಳು ಅಪರಂಜಿ, ಇಂಥದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ. ಹ್ಮ್, ನನಗೂ ವಚನ ಮೇಲೆ ಆ ನಂಬಿಕೆ ಇದೆ. ಅದ್ ಸರಿ, ಎಲ್ಲಿ ಇಬ್ರು ಕಾಣಿಸ್ತಾ ಇಲ್ಲ? ರೂಮಲ್ಲಿ ಇರ್ಬೇಕು. ಇರಿ, ನಾನೇ ಹೋಗಿ ಕರ್ಕೊಂಡು ಬರ್ತೀನಿ.